ನಮಸ್ತೆ ನೋಡಿ ಗೆಳೆಯರೇ, ಇದು ಆದಿವಾಸಿಯವರ ಬಾಲವಾಡಿಯಿಂದ ಹಿಡಿದು ನರ್ಸರಿ ಅಂತಾರಲ್ಲ ಅದು ಕಾಲೇಜ್ವರೆಗೂ ಇದೊಂದೇ. 50 ಜನ ಮಕ್ಕಳು ಇದ್ದಾರೆ, ಬನ್ನಿ ಒಳಗೆ. ರಿಯಲ್ ಫೋಟೋ ಆಫ್ ಶಿವಾಜಿ ಮಹಾರಾಜ. ನಮಸ್ತೆ ಗೆಳೆಯರೇ, ಇದು ರಿಯಲ್ ಫೋಟೋ ಛತ್ರಪತಿ ಶಿವಾಜಿ ಮಹಾರಾಜರದು. ಆ ಮಹಾನುಭಾವರ ಈ ಹಣೆಯ ಭಾಗ ನೋಡಿ, ಇದು ಚಿತ್ರಕಾರ ರಚಿಸಿದ್ದು. ಹೀಗೆಯೇ ಕಾಣುತ್ತಿದ್ದರು ಶಿವಾಜಿ ಮಹಾರಾಜರು ಸತಾರದಲ್ಲಿ. ಇವತ್ತಿಗೂ ಈ ರಿಯಲ್ ಫೋಟೋ ಮ್ಯೂಸಿಯಂನಲ್ಲಿದೆ. ಈ ಹಣೆಯ ಉಬ್ಬು ಭಾಗ ಇದೆಯಲ್ಲ, ಅದು ಅವರ ಪುರುಷತ್ವದ ಸಂಕೇತವಾಗಿತ್ತು. ವ್ಯಾಘ್ರ ಪುರುಷ ಸಿಂಹನಾಗಿದ್ದರು. ಈ ಭ್ರಮಧ್ಯೆ ಅಹಂಕಾರವಿಲ್ಲ, ಗರ್ವವಿಲ್ಲ, ಹೊಟ್ಟೆ ಉರಿಯಿಲ್ಲ. ಮತ್ತು ಈ ಭಾಗದ ಈ ರೂಪ ಎಲ್ಲರಿಗೂ ಬರುವುದಿಲ್ಲ. ರಾಜಲಕ್ಷಣ ಯೋಗ ಅದು, ಗಜಕೇಸರಿ ಯೋಗ ಇರುವವರಿಗೆ ಮಾತ್ರ ಬರುತ್ತದೆ. ಬುದ್ಧಿಯ ಸಂಕೇತ ಈ ಹಣೆಯ ಭಾಗ. ಈ ಉದ್ದ ನೀಳವಾದ ಮೂಗು ಜನಾನುರಾಗಿ ಸಂಕೇತವಾಗಿತ್ತು. ಶಿವಾಜಿ ಮಹಾರಾಜರು ಪ್ರಥಮ ಮಹಾರಾಜರಾಗಿದ್ದು ನಮ್ಮ ದೇಶದಲ್ಲಿ ವ್ಯಾಘ್ರ ಹುಲಿಗಳ ಬೇಟೆಯನ್ನ ನಿಲ್ಲಿಸಿದ್ದು. ಹುಲಿಗಳ ಸಂಖ್ಯೆ ಇಳಿಯಬಾರದು, ಹುಲಿಗಳ ಬೇಟೆಯಾಡಬಾರದು ಎಂದು ಅರಣ್ಯದ ನಿಯಮವನ್ನ ಪಾಲನೆ ಮಾಡಿದ್ದ ಮೊದಲ ಮಹಾರಾಜ. ಎಲ್ಲ ಪ್ರಾಣಿ ಪಕ್ಷಿ ಜೀವ ಸಂಕುಲವನ್ನ, ಉರುಗ ಕ್ರಿಮಿ ಕೀಟ ಸಸ್ಯ ಸಂಕುಲವನ್ನ ಸಮವಾಗಿ ಪ್ರೀತಿಸುತ್ತಿದ್ದಂತಹ ಈ ಮಹಾರಾಜ ಅದ್ವೇಷ್ಟ ಸರ್ವಭೂತಾನಾಂ ಎಂಬ ಗೀತಾವಾಕ್ಯವನ್ನ ಪ್ರತಿನಿಧಿಸುತ್ತಿದ್ದರು. ಎಲ್ಲ ಜೀವ ಸಂಕುಲ, ಕ್ರಿಮಿ ಕೀಟ, ಉರಗ, ಪ್ರಾಣಿ ಪಕ್ಷಿ ಸಸ್ಯ ಎಲ್ಲವನ್ನ ಕಾರಣವಿಲ್ಲದೆ ನೋಯಿಸಬಾರದು, ಕಾರಣವಿಲ್ಲದೆ ಕತ್ತರಿಸಬಾರದು ಎಂದು ನಿಯಮ ಮಾಡಿದಂತಹ ದೇವ ಮಾನವ. ಅದಕ್ಕೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾನ್ನೋಪಕರಣೆ, ವಿರಳದಲ್ಲಿ ವಿರಳ ಇಂತಹ ಮಹಾಪುರುಷರ ಜನ್ಮ ಆಗೋದು. ವೇದವ್ಯಾಸರು, ವಿಕ್ರಮಾದಿತ್ಯರು, ಅವರಿಗಿಂತ ಮುನ್ನ ರಾಮರು, ಶಿಬಿಚಕ್ರವರ್ತಿ, ಶ್ರೀಕೃಷ್ಣ ಪರಮಾತ್ಮ ಇವರ ಸಾಲಿಗೆ ಸೇರುವಂತಹ ಮಹಾಪುರುಷ ಈತ. ನೋಡಿ, ಪ್ರೀತಿ, ಕ್ಷಮ, ಕರುಣ, ಸಹನೆ ಈ ನಾಲ್ಕು ಗೆರೆಗಳಿತ್ತು ಆತನ ಕತ್ತಿನ ಮೇಲೆ. ಇದನ್ನೇ ಶರೀರ ಸಾಮುದ್ರಿಕ ಎನ್ನುತ್ತಾರೆ. ನೋಡಿ, ಇವರ ಮುಂಗುರುಳು ಅಂತಾರಲ್ಲ, ಈ ಸೈಡ್ ಲಾಕ್ಸ್ ನಮ್ಮ ಕಿವಿಯ ಮುಂದೆ ಬರುತ್ತಲ್ಲ, ಇದು ಯಾರಿಗಾದರೂ ಹೀಗಿರುತ್ತಾ? ಎಷ್ಟು ದಪ್ಪ ಇರುತ್ತಾ? ಇದು ದೇವಲಕ್ಷಣ ಇರುವವರಿಗೆ ಮಾತ್ರ ಹೀಗೆ ಬರುವುದು ಸಾಧ್ಯ. ಇದು ರಾಜರ 40 ಲಕ್ಷಣಗಳಲ್ಲಿ ಒಂದು. ಶತ್ರು ರಾಜನಾದ ಔರಂಗಜೇಬ ಆಗ್ರಾದಲ್ಲಿ ಇವರನ್ನು ಬಂಧಿಸಿದ್ದರು, ರಾಜಗೌರವದೊಂದಿಗೆ ಬಂಧಿಸಿದ್ದು. ಅದಕ್ಕೆ ಕಣ್ರಿ, ಆ ಬಂಧನ ಪಂಜರದಲ್ಲಿ ಇಟ್ಟಿರಲಿಲ್ಲ, ಆಗಿನ ಕಾಲದ ಜೈಲುಗಳಲ್ಲಿ ಇಟ್ಟಿರಲಿಲ್ಲ. ಅಂತಹ ಮೇರು ತೇಜಸ್ವಿ ಈ ಹುಲಿ. ಶತ್ರುಗಳು ಕೂಡ ಇವರನ್ನ ನೋಡಲು ಇಚ್ಛಿಸುತ್ತಿದ್ದರಂತೆ. ಏನು ಇನ್ನೆಷ್ಟು ವರ್ಣಿಸಲಿ? ಅವರ ವಿಶೇಷವಾದ ಗಡ್ಡದ ಒಳಗಿನ ಗಲ್ಲ ಇದೆಯಲ್ಲ, ಅದು ಎರಡು ಹೋಳಾಗಿತ್ತು, ಚಂದ್ರ ಮತ್ತೆ ಶುಕ್ರ. ಅದು ವಿಶೇಷ, ಗೌತಮ ಬುದ್ಧನಿಗೆ ಹಾಗಿತ್ತಂತೆ. ತೇಜಸ್ ನೋಡಿ, ಅವರ ಕಣ್ಣುಗಳು ನೋಡಿ ಎಷ್ಟು ದೊಡ್ಡದಾಗಿದೆ. ಯಾರಿಗಾದ್ರೂ ಹಾಗಿರ್ಲಿಕ್ಕೆ ಸಾಧ್ಯನಾ? ಆ ಕಣ್ಣುಗಳಲ್ಲಿ ಕಾಂತಿ ನೋಡ್ರಿ, ಏನು ತೇಜಸ್ಸು! ಎದುರು ವ್ಯಕ್ತಿ ಸುಟ್ಟು ಹೋಗುತ್ತಿದ್ದಷ್ಟು ಕಾಂತಿ. ಅದಕ್ಕೆ ಶಿವಾಜಿ ಮಹಾರಾಜರು ಆದಷ್ಟು ಕೋಪಗೊಳ್ಳುತ್ತಿರ್ಲಿಲ್ಲವಂತೆ. ಆ ಕೋಪದಿಂದ ನೋಡಿದ್ರೆ ಗಡಗಡ ನಡುಗುತ್ತಿದ್ದನಂತೆ ಎದುರು ಮನುಷ್ಯ. ಏನ್ ಫೋಟೋ ಸಿಕ್ಕಿದೆ ನಿಮಗೆ? ಎಲ್ಲಿ ಸಿಕ್ತೋ ನೋಡಿ, ಆ ಮೂಗಿನ ವೇವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಆ ಥಳುಕು ನೋಡಿ, ಏನು ವಿಶೇಷ ರೂಪ ಇದು. ಈ ಕಿವಿಯ ಮೇಲ್ಭಾಗ ನೋಡಿ, ಬುದ್ಧಿಶಕ್ತಿ ಮೇಧಾಶಕ್ತಿಯನ್ನು ತೋರಿಸುತ್ತೆ. ಅವರು ಯಾವತ್ತೂ ಹಣದ ಹಿಂದೆ ಹೋಗಿರಲಿಲ್ಲ, ಗುಣಗಳಿಗೆ ತುಂಬಾ ಇಷ್ಟಪಡುತ್ತಿದ್ದಂತಹ ವ್ಯಕ್ತಿ ಅವರು. ಅವರು ಜ್ಞಾನದ ಹಿಂದೆ, ಭಕ್ತಿಯ ಹಿಂದೆ, ಆಧ್ಯಾತ್ಮದ ಹಿಂದೆ ಹೇಗೆ ಹೋಗಿದ್ರು ಅನ್ನೋದಕ್ಕೆ ಈ ಕಿವಿಯ ಸಾಕ್ಷಿ. ಅವರ ಜೀವನದ 40 ನಂತರ ಸಂತ ತುಕಾರಾಮರ ಬಳಿ ಹೋಗ್ತಾರವರು.
ತುಕಾರಾಮರನ್ನ ಕುರಿತು, ನನಗೆ ಈ ಜೀವನದಲ್ಲಿ ಏನೂ ಬೇಡ, ನಿಮ್ಮ ಹಿಂದೆ ಕುಳಿತು ವಿಠಲನ ಭಜನೆಯಲ್ಲಿ ಲೀನವಾಗಬೇಕು ಅನ್ನಿಸ್ತಾ ಇದೆ ಅಂತಾರೆ. ಹಾಗೆ ರಾಜ ವೈಭೋಗದಲ್ಲಿ ಇದ್ದುಕೊಂಡು ನನಗೆ ಏನೂ ಬೇಡ ಅಂತ ಸಂತನಲ್ಲಿ ತಲೆಬಾಗಿದ ಮೊಟ್ಟ ಮೊದಲ ರಾಜ ಈತ. ಆಗ ಸಂತ ತುಕಾರಾಮರು ಶಿವಾಜಿ ಮಹಾರಾಜರನ್ನು ಕುರಿತು, ನಿಮ್ಮ ಕರ್ಮಯೋಗ ನೀವು ಮಾಡಲೇಬೇಕಾಗಿದೆ, ನೀವು ಭೂಮಿಗೆ ಬಂದ ಕಾರಣವನ್ನ ನೀವು ನಿಭಾಯಿಸಬೇಕಾಗಿದೆ ಅಂತ ಹೇಳಿ ಮರಳಿ ಕಳಿಸುತ್ತಾರೆ. ಅಂತಹ ಮಹಾನುಭಾವ ಕಣ್ರಿ ಆತ. ಸುಶ್ರಾವ್ಯವಾಗಿ ಕನ್ನಡವನ್ನು ಮಾತನಾಡುತ್ತಿದ್ದಂತಹ ಮಹಾರಾಜ, ಬೆಂಗಳೂರಿನಲ್ಲಿ ಬಾಲ್ಯವನ್ನು ಕಳೆದಂತಹ ಮಹಾರಾಜ, ಬೆಂಗಳೂರಿನಲ್ಲಿ ಭವಾನಿ ಶಂಕರ ಮಂದಿರವನ್ನ ವಸಂತ ವಲ್ಲಭರಾಯ ದೇವಸ್ಥಾನದ ಪಕ್ಕದಲ್ಲಿ ಕಟ್ಟಿಸಿದಂತಹ 9 ವರ್ಷದ ತೇಜಸ್ವಿ, ಹಾಗೆ ರಾಜನಾಗಿದ್ದು ಸಂತನಾಗ ಬಯಸಿದ ಕಾರಣ ಈತನನ್ನ ರಾಜಸಂತ ಎಂದು ಕರೆದರು. ಏನೆಂದು ವರ್ಣಿಸಲಿ, ಕಂಟಿನ್ಯೂಸ್ ಆಗಿ 1 ವರ್ಷವೂ ಹೇಳಿದ್ರೂ ಸಾಲುವುದಿಲ್ಲ ಈ ಮಹಾಪುರುಷನ ವೀರಗಾಥೆಯನ್ನ. ನಿಮಗೆ ಪ್ರತಾಪಗಡದ ಒಂದು ಘಟನೆಯನ್ನು ಹೇಳುತ್ತೇನೆ ನೋಡಿ. ಪ್ರತಾಪಗಡದಲ್ಲಿ ಶಿವಾಜಿ ಮಹಾರಾಜರಿದ್ದಾಗ ಅಫ್ಜಲ್ ಖಾನ 2 ಲಕ್ಷ ಸೇನೆಯೊಂದಿಗೆ ಅಲ್ಲಿಗೆ ಬಂದಾಗ ಜೀಜಾಮಾತೆಯಂತೂ ಅಷ್ಟು ಹೆದರಲಿಲ್ಲ. ನನ್ನ ಮಗ ವೀರಪುತ್ರ, ಅವನಿಗೆ ಯಾರು ಏನು ಮಾಡಕ್ಕಾಗುದಿಲ್ಲ, ನಾನು ಧರ್ಮದ ಹಣದಲ್ಲಿ ತುತ್ತಿತ್ತು ಬೆಳೆಸಿದ್ದೇನೆ ಎಂಬ ನಂಬಿಕೆ ಆ ರಾಜಮಾತೆಗೆ. ಬರೀ 800 ವೀರ ಯೋಧರಿಂದ ಸುತ್ತುವರೆದ ಶಿವಾಜಿ ಮಹಾರಾಜರನ್ನು ಪ್ರತಾಪಗಡದಲ್ಲಿ 2 ಲಕ್ಷ ಸೇನೆಯಿಂದ ಮುತ್ತಿಗೆ ಹಾಕಿದ್ದ ಅಫ್ಜಲ್ ಖಾನ ಬಿಜಾಪುರದಿಂದ ಬಂದು ವಾಯಿ ಎನ್ನುವ ಕ್ಷೇತ್ರದಲ್ಲಿ, ಆಗ ಅಫ್ಜಲ್ ಖಾನನು ವಾಯಿಯಿಂದ 2 ಗೂಢಚಾರರನ್ನು ಕಳುಹಿಸುತ್ತಾನೆ ಶಿವಾಜಿ ಮಹಾರಾಜರ ಶಕ್ತಿ ಸಾಮರ್ಥ್ಯ ಪರಿಚಯ ಮಾಡಿಕೊಳ್ಳಲು. ಆ 2 ಗೂಢಚಾರರು ಪ್ರತಾಪಗಡದ 2 ಮರದ ಹಿಂದೆ ಅವಿತಿಟ್ಟುಕೊಂಡಿರುತ್ತಾರೆ. ಅಲ್ಲಿ ಕೋಟೆಯ ಭದ್ರತೆಯನ್ನು ಗಮನಿಸುತ್ತಿದ್ದ ಮಹಾರಾಜರು 2 ಸೈನಿಕರೊಂದಿಗೆ ಆ ಮೆಟ್ಟಿಲು ಇಳಿದು ಬರುತ್ತಿರುತ್ತಾರೆ. ಆಗ ಅವರ ತೀಕ್ಷ್ಣ ಗರುಡ ನೇತ್ರಗಳಿಂದ ಆ ಪಕ್ಷಿ ನೋಟದ ತೀಕ್ಷ್ಣತೆಗೆ ಸಿಕ್ಕ ಆ 2 ಸಿಪಾಯಿಗಳನ್ನು ಗಮನಿಸಿದ ಶಿವಾಜಿ ಮಹಾರಾಜರು ಈ ಗೂಢಚಾರರಿಂದ ಅಫ್ಜಲ್ ಖಾನನಿಗೆ ಒಳ್ಳೆಯ ಸಂದೇಶ ಕಳಿಸುವ ಉದ್ದೇಶದಿಂದ ತನ್ನ ಅಕ್ಕಪಕ್ಕ ಇದ್ದ ಅಂಗರಕ್ಷಕರನ್ನು ಕರೆದು ಅವರೊಬ್ಬನ ಟೋಪಿಯನ್ನು ಶಿವಾಜಿ ಮಹಾರಾಜರು ಧರಿಸಿ ಅಂಗರಕ್ಷಕರಂತೆ ನಟಿಸುತ್ತಾರೆ. ಅವರಲ್ಲೊಬ್ಬನಿಗೆ ಹೇಳುತ್ತಾರೆ, ಶಿವಾಜಿ ಮಹಾರಾಜರಂತೆ ನಟಿಸುತ್ತಾ ಖಡ್ಗದಿಂದ ಅಲ್ಲಿ ಪಾಳು ಬಿದ್ದಿರುವಂತಹ ಪಿರಂಗಿಯನ್ನು ತೋರಿಸು, ಯಮಬಾರದ ಪಿರಂಗಿ ಅದು. ಆಗ ಆ ಸಿಪಾಯಿ ಹಾಗೆ ನಡೆದುಕೊಳ್ಳುತ್ತಾನೆ. ಆಗ ಶಿವಾಜಿ ಮಹಾರಾಜರು ಸಾಮಾನ್ಯ ಸಿಪಾಯಿಯಂತೆ ಆ ಪಿರಂಗಿಯ ಕಡೆಗೆ ಹೋಗಿ ಎಡಗಾಲಿಂದ ಅದನ್ನು ಒದೆಯುತ್ತಾರೆ. ಅದು ತುಂಬಾ ದೂರ ಹಾರಿ ಬೀಳುತ್ತೆ. ಅಷ್ಟೇ ಅಲ್ಲ, ತನ್ನ ಎಡಗೈಯಿಂದ ಆ ಪಿರಂಗಿಯನ್ನ ಎತ್ತಿ ದೂರ ಬಿಸಾಕುತ್ತಾರೆ. ಅಷ್ಟು ಶಕ್ತಿಶಾಲಿಯಾಗಿದ್ದರು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರ ಪುತ್ರ ಸಾಂಬಾಜಿ ಮಹಾರಾಜರು ತುಂಬಾ ಶಕ್ತಿಶಾಲಿಯಾಗಿದ್ರು. ಕಾರಣ, ಅವರಿಗೆ ದೇಹದಾರ್ಢ್ಯ ಬೆಳೆಸಲು ಸಮಯವಿತ್ತು. 35 ಕಿಲೋ ಆತನ ಖಡ್ಗವೇ ಆಗಿತ್ತು. ಶಿವಾಜಿ ಮಹಾರಾಜರು ಅಷ್ಟೇ ಶಕ್ತಿಶಾಲಿಯಾಗಿದ್ದು ಫಿರಂಗಿಯನ್ನ ಎಸೆದದ್ದು. ಆ ಎಸೆದ ದೃಶ್ಯವನ್ನ ನೋಡಿದ ಗೂಢಚಾರಿಗಳಿಬ್ಬರು ಗಾಬರಿಯಾಗಿ ಓಟ ಕೀಳುತ್ತಾರೆ, ಕಾಲಿಗೆ ಬುದ್ಧಿ ಹೇಳುತ್ತಾರೆ. ಅಲ್ಲಿ ಹೋಗಿ ಕೈಕಟ್ಟಿ ಅಫ್ಜಲ್ ಖಾನನ ಮುಂದೆ ನಿಂತು, ಶಿವಾಜಿ ಮಹಾರಾಜರ ಒಬ್ಬೊಬ್ಬ ಸಿಪಾಯಿಯೂ ಪಿರಂಗಿಯನ್ನು ಕಾಲಲ್ಲೇ ಒದೆಯುತ್ತಾರೆ, ಕೈಯಲ್ಲಿ ಬಿಸಾಡುತ್ತಾರೆ, ಅದು ಎಡಗೈಯಲ್ಲಿ. ಇನ್ನು ಶಿವಾಜಿ ಮಹಾರಾಜರು ಎಷ್ಟು ಶಕ್ತಿಶಾಲಿ! ಅಫ್ಜಲ್ ಖಾನು ಅಲ್ಲೇ ಎದೆಗುಂದುತ್ತಾನೆ. ಕೃಷ್ಣ ಕಂಸನಿಗೆ ಮಾಡಿದ ತಂತ್ರವನ್ನೇ ಶಿವಾಜಿ ಮಹಾರಾಜರು ಇಲ್ಲಿ ಮಾಡುತ್ತಾರೆ. ಅದು ಸೈಕಲಾಜಿಕಲ್ ಅಟ್ಯಾಕ್ ಆಗಿತ್ತು. ಈ ತಂತ್ರವನ್ನ ಸರಿಯಾಗಿ ಬಳಸಿದ್ದು ನಮ್ಮ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರ. ನಿಗರ್ವಿಯಾಗಿದ್ರು. ಧನ್ಯವಾದ. ಅಹೋರಾತ್ರ. ಶಿವ 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 ಶಿವಾಜಿ.
ನಿನ್ನ ಹೆಸರಿನ ಮಹಿಮೆ ಹೇಳುವುದು ಎಂತೂ ಅಂಜನೆಯ ನಾಣೆ ಅಂಜಿಕೆಯ ಕೊಲ್ಲುವೆವು ನಿನ್ನ ಹೆಸರಿನ ಮಹಿಮೆ ಹೇಳುವುದು ಎಂತೂ ಅಂಜನೆಯ ನಾಣೆ ಅಂಜಿಕೆಯ ಕೊಲ್ಲುವೆವು ಶಿವಾಜಿ ಜಯ ಶಿವಾಜಿ ಶಿವಾಜಿ ಜಯ ಶಿವಾಜಿ ಶಿವಾಜಿ ಜಯ ಶಿವಾಜಿ ಶಿವಾಜಿ ಜಯ ಶಿವಾಜಿ ಶಿವ 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 ಶಿವಾಜಿ ಶಿವ 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 ಶಿವಾಜಿ ಶಿವ 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 ಶಿವಾಜಿ ಈ ಶಾಲೆಯಲ್ಲಿ ಎಲ್ಲಾ ಕ್ಲಾಸ್ಗೂ ಟೀಚರ್ ಇವ್ರದಾನೆ ಮಚ್ಚೇಂದ್ರ ಇವನು ಥಿಯರಿ ಒಂದೇ ಅಲ್ಲ ಇಲ್ಲಿ ಕಲ್ಸೋದು ಪ್ರಾಕ್ಟಿಕಲ್ ಕಲಿಸ್ತಾನೆ ಕಾರ್ಡ್ ತೋರಿಸ್ತಾನೆ ಮಕ್ಕಳು ಸಾವು ಭಯ ಇಲ್ಲದೆ ಬದುಕೋದು ಕಲಿಸ್ತಾನೆ ನಿಗರ್ವೀತನ ಕಲಿಸ್ತಾನೆ ನಿರಹಂಕಾರಿತನ ಕಲಿಸ್ತಾನೆ ಹೆಣ್ಣ ಗೌರವಿಸುವಂತ ಗುಣ ಕಲಿಸ್ತಾನೆ ಮಕ್ಕಳನ್ನ ಕಾಪಾಡುವುದನ್ನು ಕಲಿಸ್ತಾನೆ ಅವನ ಬಿಹೇವಿಯರ್ ನೋಡಿ ಎಷ್ಟು ನಿಷ್ಕಲ್ಮಶ ನೋಡಿ ಎಷ್ಟು ಚೆನ್ನಾಗಿದೆ ಇವನು ತನ್ನ ಕೆಲಸ ತಾನು ಮಾಡುದು ತನ್ನ ಧಾನ್ಯ ತಾನು ಬೆಳ್ಕೊಳ್ಳೋದು ಮಕ್ಕಳಿಗೆ ಪಾಠ ಕಲಿಸೋದು ಯಾವ ಸಂಬಳನೂ ಇಲ್ಲ ಇದು ದೇಶಭಕ್ತಿ ಇಂತ ದೇಶಭಕ್ತರು ಮೂಲೆ ಮೂಲೆಯಲ್ಲಿದ್ದಾರೆ ನಮ್ಮ ದೇಶದಲ್ಲಿ ತುಂಬಾ ಸಂತೋಷ ಆಯ್ತು ಧನ್ಯವಾದ ಅಹೋರಾತ್ರ